ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಮಸಾಲಾ ಪಡ್ಡು ಮಾಡುವುದು ಹೇಗೆ ಎಂದು ನೋಡೋಣ ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ಎರಡು ಹೆಚ್ಚಿದ ಟೊಮೆಟೊ ಹಾಕಿಕೊಳ್ಳಿ ಅದಕ್ಕೆ ಒಂದು ಇಂಚಿನಷ್ಟು ಹೆಚ್ಚಿದ ಹಸಿ ಶುಂಠಿ ಸೇರಿಸಿ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಎಸಳು ಅರ್ಧ ಟೀಸ್ಪೂನ್ ಅಜ್ವೈನ್ ಮತ್ತು ಒಂದು ಟೀಸ್ಪೂನ್ ಜೀರಿಗೆ ಎರಡರಿಂದ ಮೂರು ಲವಂಗ ಒಂದು ಟೀಸ್ಪೂನ್ ಸಾಂಬಾರ್ ಪುಡಿ ಅರ್ಧ ಟೀಸ್ಪೂನ್ ಅರಿಶಿಣ ಪುಡಿ ನಾಲ್ಕರಿಂದ ಐದು ಕೆಂಪು ಮೆಣಸಿನಕಾಯಿ ಮುಚ್ಚಳ ಮುಚ್ಚಿ ಎಲ್ಲವನ್ನೂ ರುಬ್ಬಿ ಪೇಸ್ಟ್ ಮಾಡಿಕೊಳ್ಳಿ ಈಗ ತಯಾರಿಸಿಕೊಂಡ ಪೇಸ್ಟ್ ಅನ್ನು ಪಡ್ಡಿನ ಹಿಟ್ಟಿಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀಸ್ಪೂನ್ ಸಕ್ಕರೆ ಅರ್ಧ ಟೀಸ್ಪೂನ್ ಅಡುಗೆ ಸೋಡಾ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ಹೆಚ್ಚಿದ ಈರುಳ್ಳಿ ಹಾಕಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಪಡ್ಡಿನ ತವಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಿ ನಂತರ ಅದಕ್ಕೆ ಹಿಟ್ಟನ್ನು ಹಾಕಿ ಪಡ್ಡಿನ ಮೇಲೆ ಕೂಡ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ ಅವನ್ನು ಬೇಯಲು ಬಿಡಿ ಅವನ್ನು ತಿರುಗಿಸಿ ಇನ್ನೊಂದು ಬದಿಯಲ್ಲೂ ಚೆನ್ನಾಗಿ ಬೇಯಿಸಿ ಚೆನ್ನಾಗಿ ಬೆಂದ ನಂತರ ಅವನ್ನು ಒಂದು ಪ್ಲೇಟ್ಗೆ ತೆಗೆದುಕೊಳ್ಳಿ ಮಸಾಲಾ ಪಡ್ಡು ಈಗ ಸವಿಯಲು ಸಿದ್ಧ